ನೀಡ್ಸ್ ಪಬ್ಲಿಕ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಥರ್ಮೋಮೀಟರ್ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ಐಗೇರ್ ಕಡೆಯಿಂದ ಥರ್ಮೋಚೆಕ್ ಎನ್ನುವಂಥ ಒಂದು ಇನ್ಫ್ರಾರೆಡ್ ಥರ್ಮೋಮೀಟರ್ನ ಲಾಂಚ್ ಮಾಡಿದ್ದಾರೆ. ಏನು ಈ ಥರ್ಮೋಮೀಟರ್ನ ಒಂದು ವಿಶೇಷತೆ ಅಂತ ನೋಡೋದಾದರೆ, ಇವಾಗ ನಾವು ಸಾಮಾನ್ಯವಾಗಿ ಹೊರಗಡೆ ಹೋದಾಗ ನಮ್ಮ ಟೆಂಪ್ರೇಚರ್ನ ಒಂದು ಟ್ರಿಗರ್ ಬೇಸ್ಡ್ ಇರತಕ್ಕಂಥ ಒಂದು ಥರ್ಮೋಮೀಟರ್ಸ್ಗಳಿಂದ ಚೆಕ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಇದಕ್ಕೆ ಯಾವುದೇ ರೀತಿ ಒಂದು ಮ್ಯಾನ್ ಪವರ್ ಬೇಕಾಗಿಲ್ಲ. ಸೊ ಇದು ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ. ಇವನ್ ವಾಯ್ಸ್ನಲ್ಲಿ ಸಹಿತ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅಷ್ಟೇ ಅಲ್ಲದೆ ಮೆಮ್ರಿ ರೆಕಾರ್ಡ್ ಸಹಿತ ಇದರಲ್ಲಿ ಇರುವಂಥದ್ದು. ಸೊ ನೀವೇನಾದರೂ ಒಂದು ಬೆಸ್ಟ್ ಥರ್ಮೋಮೀಟರ್ನ ನೋಡ್ತಾ ಇದ್ದೀರಾ ಅಂತಂದರೆ, ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ, ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ಥರ್ಮೋಮೀಟರ್ ಬಗ್ಗೆ ನಿಮಗೆ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕನ್ನಡದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡೋಕ್ಕೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಫಸ್ಟ್ ಟೈಮ್ ನೀವು ನಮ್ಮ ನೀಡ್ಸ್ ದ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂತಂದರೆ, ಈ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮ್ಮ ಮೊಬೈಲ್ ಫೋನ್ಗೆ ಬರುತ್ತೆ. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ಅದಕ್ಕಿಂತ ಮೊದಲು ಇದ್ರ ಮೇಲೆ ಇರತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಥರ್ಮೋಚೆಕ್ ವಾಲ್ ಮೌಂಟ್ ಇನ್ಫ್ರಾರೆಡ್ ಥರ್ಮೋಮೀಟರ್ ಅಂತ ಮೆನ್ಷನ್ ಮಾಡಿರುವಂಥದ್ದು, ಮೇಲ್ಗಡೆ ಬ್ರ್ಯಾಂಡಿಂಗ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇದಾದ ನಂತರ ಇದರ ಒಂದು ಇಮೇಜ್ನ ಇಲ್ಲಿ ಕೊಟ್ಟಿರುವಂಥದ್ದು. ಹೌದು, ಇದರಲ್ಲಿ ಡ್ಯುವೆಲ್ ಟೆಂಪರೇಚರ್ ಮೋಡ್ ಇದೆ, ಆಮೇಲೆ ಮಲ್ಟಿ ಲ್ಯಾಂಗ್ವೇಜ್ ಆಪ್ಷನ್ ಇರುವಂಥದ್ದು, ಇನ್ಬಿಲ್ಡ್ ಸ್ಪೀಕರ್ ಕೊಟ್ಟಿದ್ದಾರೆ, ಮೆಮ್ರಿ ರೆಕಾರ್ಡ್ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನು ಇದರ ಮತ್ತೊಂದು ಭಾಗದಲ್ಲಿ ಇದರ ಒಂದು ಎಲ್ಲ ಒಂದು ಸ್ಪೆಸಿಫಿಕೇಶನ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು. ಅನ್ಮ್ಯಾನ್ಡ್ ಆಪರೇಷನ್ ಅಂತ ಹೇಳ್ತಾ ಇದ್ದಾರೆ. ರೀಚಾರ್ಜಬಲ್ ಬ್ಯಾಟ್ರಿ ಸಹಿತ ಇದರಲ್ಲಿ ಕೊಟ್ಟಿರುವಂಥದ್ದು. ಆಟೋಮೆಟಿಕ್ ಸೆನ್ಸರ್ ಕೊಟ್ಟಿದ್ದಾರೆ, ಈಸಿ ಇನ್ಸ್ಟಾಲೇಷನ್ ಮಾಡ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಇವನ್ ನಾವು ಟ್ರೈಪಾಡ್ಗೆ ಸಹಿತ ಮೌಂಟ್ ಮಾಡ್ಬೋದು. ಒಂದು ಹೈ ಅಕ್ಯುರೇಸಿ ಇದರಲ್ಲಿ ಇದೆ ಅಂತ ಹೇಳ್ತಾ ಇರುವಂಥದ್ದು. ಹೈ ಟೆಂಪರೇಚರ್ ಅಲಾರಾಮ್ ಸಹಿತ ಇದರಲ್ಲಿ ಇರುವಂಥದ್ದು. ಇನ್ಸ್ಟೆಂಟ್ ರೀಡಿಂಗ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಇನ್ನು ಮತ್ತೊಂದು ಭಾಗದಲ್ಲಿ ಇದನ್ನು ಯಾವ ಯಾವೊಂದು ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ಬೋದು ಅಂತ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು, ಸ್ಕೂಲ್ಸ್ಗಳಲ್ಲಿ, ಆಫೀಸಸ್ಸಲ್ಲಿ, ಫ್ಯಾಕ್ಟ್ರಿ, ಮಾಲ್, ಬಸ್ ಸ್ಟಾಪ್, ರೈಲ್ವೇಸ್, ಹೋಟೆಲ್ ಮತ್ತು ಥಿಯೇಟ್ರ್ಗಳಲ್ಲಿ ಇದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಈಗ ಬಾಕ್ಸ್ನ ಓಪನ್ ಮಾಡೋ ಸಮಯ ನೋಡ್ತಾ ಇದ್ರೆ, ಈ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ವೈಟ್ ಕಲರ್ನಲ್ಲಿ ಒಂದು ಇನ್ಫ್ರಾರೆಡ್ ಥರ್ಮೋಮೀಟರ್ ಕೊಟ್ಟಿರುವಂಥದ್ದು, ಆಮೇಲೆ ಇದಕ್ಕೆ ಇನ್ಸರ್ಟ್ ಮಾಡೋಕ್ಕೆ ಒಂದು ರೀಚಾರ್ಜಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದಾದ ನಂತರ ಇದನ್ನು ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿರುವಂಥದ್ದು. ನಂತರ ವಾಲ್ಗೆ ಮೌಂಟ್ ಮಾಡೋಕ್ಕೆ ಒಂದಿಷ್ಟು ಎಕ್ಸೆಸರೀಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಹೊರತುಪಡಿಸಿದರೆ ಒಂದು ಯೂಸರ್ ಮ್ಯಾನುವಲ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಥರ್ಮೋಮೀಟರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನೋಡ್ತಾ ಇದ್ರೆ ನಮಗೆ ಈ ರೀತಿಯಾಗಿ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ವೈಟ್ ಕಲರ್ನ ಒಂದು ಥರ್ಮೋಮೀಟರ್ ಇದಾಗಿರುವಂಥದ್ದು. ಮೊದಲೇದಾಗಿ ಇದರ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಯಿತಾ, ಚೆನ್ನಾಗಿದ್ದ ಡಿಸೈನ್ ಮಾಡಿದ್ದಾರೆ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಇದಾಗಿರುವಂಥದ್ದು. ಮುಂದ್ಗಡೆ ಭಾಗದಲ್ಲಿ ಅಂದರೆ ಮೇಲ್ಗಡೆ ಭಾಗದಲ್ಲಿ ಒಂದು ಇನ್ಫ್ರಾರೆಡ್ ಸೆನ್ಸರ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಸಿಗ್ನಲ್ ರಿಸೀವರ್ನ ನೀವು ಇಲ್ಲಿ ನೋಡ್ಬೋದು. ಇದಾದ ನಂತರ ಕೆಳಗಡೆ ಭಾಗದಲ್ಲಿ ಒಂದು ಡಿಜಿಟಲ್ ಸ್ಕ್ರೀನ್ ನಮಗೆ ಕಾಣ್ತಾ ಇದೆ. ಇನ್ನು ಸ್ಕ್ರೀನ್ನ ಕೆಳಗಡೆ ಭಾಗದಲ್ಲಿ ನಾಲ್ಕು ಬಟನ್ಸನ್ನು ಕೊಟ್ಟಿದ್ದಾರೆ. ಒಂದು ಪವರ್ ಬಟನ್ ಇರುವಂಥದ್ದು, ಕೌಂಟ್ ಕೀ ಇದೆ, ಮೆಮೊರಿ ಡೇಟಾ ಬಟನ್ ಇರುವಂಥದ್ದು. ಇದಾದ ನಂತರ ಡಿಗ್ರಿ ಸೆಲ್ಸಿಯಸ್ ಮತ್ತು ಫೆರನೈಟ್ನ ಸ್ವಿಚ್ ಮಾಡೋಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಭಾಗದಲ್ಲಿ ಇದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಟ್ರೈಪಾಡ್ ಹಾಕೋಕ್ಕೆ ಸಹಿತ ಇಲ್ಲಿ ಆಪ್ಷನ್ ಇರುವಂಥದ್ದು. ಇನ್ನು ಹಿಂದ್ಗಡೆ ಭಾಗದಲ್ಲಿ ವಾಲ್ಗೆ ನಾವು ಇದನ್ನ ಹಾಕ್ತೀವಿ ಅಂತಂದರೆ ಅಲ್ಲಿ ಕೂಡ ಇದು ಕೂಡ ಒಂದು ಆಪ್ಷನ್ ಇದೆ. ಇದಾದ ನಂತರ ಸೆಲ್ಸ್ಗಳನ್ನು ಹಾಕೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಭಾಗದಲ್ಲಿ ಹಿಂದ್ಗಡೆ ಒಂದು ಕೆಳಗಡೆ ಭಾಗದಲ್ಲಿ ಒಂದು ಸ್ಪೀಕರ್ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈಗ ಥರ್ಮೋಮೀಟರ್ಗೆ ಬ್ಯಾಟ್ರಿನ ಇನ್ಸರ್ಟ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ಹಿಂದ್ಗಡೆ ಭಾಗದಲ್ಲಿ ಒಂದು ಬ್ಯಾಟ್ರಿ ಹಾಕಿ ಆಪ್ಷನ್ ಕೊಟ್ಟಿದ್ದಾರಲ್ಲ, ಸೊ ಈ ರೀತಿಗೆ ನಾವು ಓಪನ್ ಮಾಡಬೇಕಾಗುತ್ತೆ. ಇದಾದ ನಂತರ ಇದ್ರ ಜೊತೆ ಕೊಟ್ಟಿರ್ತಕ್ಕಂಥ ಒಂದು ರೀಚಾರ್ಜಬಲ್ ಬ್ಯಾಟ್ರಿಯನ್ನು ಇದಕ್ಕೆ ಈ ರೀತಿಯಾಗಿ ನಾವು ಇನ್ಸರ್ಟ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ನಾವು ಡಬಲ್ ಎ ಬ್ಯಾಟ್ರಿ ಯೂಸ್ ಮಾಡ್ತೀವಿ ಅಂತಂದರೆ, ಮೂರು ಡಬಲ್ ಬ್ಯಾಟ್ರೀಸ್ನ ಇದಕ್ಕೆ ನಾವು ಹಾಕಬೇಕಾಗತ್ತೆ. ಸೊ ಇದಾದ ನಂತರ ಕ್ಲೋಸ್ ಮಾಡೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ನಾಲ್ಕು ಬಟನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಬಟನ್ ಏನಿದೆಯಲ್ಲ, ಇದು ಆನ್ ಬಟನ್ನು. ಸೊ ಈಗ ಇದನ್ನ ಪವರ್ ಬಟನ್ ಮೂಲಕ ನಾವು ಇದನ್ನ ಆನ್ ಮಾಡೋಣ. ಸೊ ಈಗ ಆನ್ ಆಯಿತು. ಸೊ ಇಲ್ಲಿ ನಮಗೆ ಲಾಸ್ಟ್ ಬಟನ್ ಮೂಲಕ ನಾವು ಒಂದು ಸ್ವಿಚ್ ಮಾಡ್ಕೋಬೋದು, ಡಿಗ್ರಿ ಸೆಲ್ಸಿಯಸ್ಗೆ ಮತ್ತು ಫೆರನೈಟ್ಗೆ ನಾವು ಸ್ವಿಚ್ ಮಾಡ್ಕೊಳ್ಬೋದು. ಸೊ ಈಗ ಇದು ನೋಡು, ಫೆರನೈಟ್ ಅಂದಾಗ ಅದು ಹೇಳುತ್ತೆ ನಮಗೆ. ಸೊ ಸೆಲ್ಸಿಯಸ್, ಸೊ ಈ ರೀತಿಯಾಗಿ ವಾಯ್ಸ್ ಸಹಿತ ನಮಗೆ ಇದು ಗೊತ್ತಾಗುತ್ತೆ. ಈಗ ಫೆರನೈಟ್ ಅಲ್ಲಿ ಇದೆ. ಸೊ ಇವಾಗ ಇದು ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ನೋಡ್ತಾ ಇದ್ರಲ್ಲ, ನೋಡಿ, ಸೊ ಇದನ್ನ ನಾವು ಗೋಡೆಗೆ ಸಹಿತ ಹಾಕ್ಬೋದು. ಸೊ ಈಗ ಉದಾಹರಣೆಗೆ ನಿಮ್ಗೆ ಹಂಗೆ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಇವಾಗ ನಾವು ಈ ರೀತಿಯಾಗಿ ಗೋಡೆಗೆ ಹಾಕಿದ್ದೀವಿ ಅಂತಂದ್ರೆ, ಇಷ್ಟು ಹತ್ರದಲ್ಲಿ ಹೋಗ್ಬಿಟ್ರೆ ಸಾಕು,
no more thermal check. So nodi ee rite work agutte. So tumba hatra hogbeka anta avashyakate illa. So just ist nitre saaku. No more temperature. So ಗೊತ್ತಾಗ್ಬಿಡುತ್ತೆ. ಸೊ ಇನ್ ಕೇಸ್ ಏನಾದರೂ ಹೈ ಟೆಂಪರೇಚರ್ ಇತ್ತು ಅಂದರೆ ಅಲಾರಾಮ್ ಸಹಿತ ಇದರಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಕ್ವಿಕ್ ಆಗಿ ಇದು ಟೆಂಪರೇಚರ್ನ ಚೆಕ್ ಮಾಡುತ್ತೆ. ಸೊ ಇವಾಗ ಸ್ಕೂಲ್ಗಳಲ್ಲಿ ಕಾಲೇಜಸ್ಸಲ್ಲಿ ಅಥವಾ ಒಂದು ಮಾಲ್ಗಳಲ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನಿಮ್ಮ ಆಫೀಸ್ಗೆ ಕಸ್ಟಮರ್ಸ್ ತುಂಬ ಜನ ಬರ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಶಾಪ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಈ ಥರ್ಮೋಮೀಟ್ರ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಏನಿದ್ರೆ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು 2,000 ರೂಪಾಯಿ ಬಜೆಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ ಕೇಸ್ ಈ ಥರ್ಮೋಮೀಟ್ರ್ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೇರವಾದ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಒಂದು ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.